ಬಹಳ ಜನ ಹತ್ರ ಮಾತಾಡ್ತೀನಿ ಅದರಲ್ಲಿ ಯಾರು ಏನೋ ಅವ್ರ ಹಿನ್ನೆಲೆ ಗೊತ್ತಿರೋದಿಲ್ಲ ಅದಕ್ಕೆ ಅದಕ್ಕೆ ನಾನು ಅಪರಾಧಿನ ಆಗ್ಬಿಡ್ತಾನ ಈ ತರ ಬೇಕಾದಷ್ಟುಗಳಿದ್ದಾವೆ ನೋಡಿ ಆ ಮಾನದಂಡ ತಗೊಂಡ್ರೆ 2019 ರಲ್ಲಿ ಪುಟ್ರಂಗ್ ಶೆಟ್ಟಿ 25 ಆನರಬಲ್ ಪುಟ್ರಂಗ್ ಶೆಟ್ಟಿ 22 ಕೋಟಿ ಲಕ್ಷ ರೂಪಾಯಿ ಅವನ ಆಫೀಸ್ನಲ್ಲೇ ಸಿಕ್ಕಿತ್ತು ಅವತ್ತೇ ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲ ಅದು ಕಾಂಗ್ರೆಸ್ಸಿನ ಬ್ಯಾಂಕ್ ಆಗಿತ್ತು ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಬ್ಯಾಂಕ್ ಅವತ್ತೇ ಆಗಿದೆ ಅವತ್ತೇ ತನಕ ಮುಂದುವರಿಸಲಿಲ್ಲ ಯಾಕೆ ಪುಟ್ರಂಗ್ ಶೆಟ್ಟಿನ ಒಂದು ಇನ್ಕ್ವೈರಿ ಸುದಾ ಮಾಡಲಿಲ್ಲ ಸ್ಟೇಟ್ಮೆಂಟ್ ಸುದಾ ತಗೊಳ್ಳಲಿಲ್ಲ ಎಸಿಬಿ ಕೋರ್ಟ್ ಮುಚ್ಚ ಹಾಕಿದ್ದಾರೆ ಮುಚ್ಚ ಹಾಕಿದಂತವರು ಇವರು ಪುಣ್ಯಾತ್ಮರು ಇವರು ಇನ್ನೊಬ್ಬರ ಬಗ್ಗೆ ಮಾತಾಡೋ ನೈತಿಕ ಹಕ್ಕಿಲ್ಲ